ಎರಡನೆಯ ಮದುವೆಯ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನು ವರ್ತೂರ್ ಸಂತೋಷ್ ಅವರು ತಗೊಂಡಿದ್ದಾರೆ. ಅದುವೇ ತಾಯಿ ತೋರಿಸುವಂತ ಹುಡುಗಿಯನ್ನ ಮಾತ್ರ ಮದುವೆ ಆಗೋದು. ಯಾವುದೇ ರೀತಿ ಲವ್ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ ಏನು ಕೂಡ ಮಾಡಲ್ಲ. ತಾಯಿನೇ ನನಗೆ ಸರ್ವಸ್ವ ಪ್ರಪಂಚ. ಅವರು ಯಾರನ್ನ ತೋರಿಸ್ತಾರೋ ಅವರಿಗೆ ನನ್ನ ದಾಳಿಯನ್ನು ಕಟ್ತೀನಿ. ಸೊ ಅವರೇ ಅಂತಿಮ. ಸೊ ಮೊದಲ ಮದುವೆ ಆ ರೀತಿ ಆಗೋಯ್ತು. ನನಗೂ ಕೂಡ ಬೇಸರ ಇದೆ, ಮತ್ತು ಕೋಪವೂ ಕೂಡ ಇದೆ. ಅವರು ನಮಗೆ ತುಂಬಾ ಮಾನ ಮರ್ಯಾದೆ ತೆಗೆದಿದ್ದಾರೆ, ಬೇಕು ಬೇಕು ಅಂತ ಇಲ್ಲ ಸಲದ ಆರೋಪವನ್ನು ಮಾಡಿದ್ದೆ. ನಾನು ಅವತ್ತೇ ಡಿಸೈಡ್ ಆಗೋದೆ, ಸೊ ನನಗೆ ಬೇಡವೇ ಬೇಡ, ಇದರಿಂದ ದೂರ ಆಗ್ಬಿಡೋಣ ಅಂತ ನನಗೆ ದೂರನೇ ಇರೋದು. ಸೊ ಎರಡನೇ ಮದುವೆ ಆಗುವಂತ ತಾಯಿ ಕೂಡ ಒತ್ತಾಯ ಮಾಡ್ತಿದ್ದಾರೆ, ಹುಡುಗಿ ಸೆಲೆಕ್ಟ್ ಆಗ್ಬೇಕಲ್ಲ, ಸಿಗ್ಬೇಕಲ್ಲ ನಮಗೆ ನಮ್ಮ ಒಂದು ಮನೆತನಕ್ಕೆ ಸೂಟ್ ಆಗುವಂಥವ್ರು. ಸೊ ಹೀಗಾಗಿ ಒಂದು ಸ್ವಲ್ಪ ಕಾಯ್ತಾ ಇದ್ದೀವಿ. ಸೊ ಯಾರಾದರೂ ಒಳ್ಳೆಯ ಸಂಬಂಧ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಮದುವೆ ಆಗುವುದಾಗಿ ವರ್ತೂರ್ ಸಂತೋಷ್ ತಿಳಿಸಿದ್ದಾರೆ. ವರ್ತೂರ್ ಸಂತೋಷ್ಗೆ ಇಡೀ ಕರ್ನಾಟಕ ಜನ ಸಪೋರ್ಟ್ ನಿಂತಿದೆ, ಭಾಳಷ್ಟು ಸಪೋರ್ಟ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ನಲ್ಲಿ ಅದು ಸಾಕ್ಷಿಯಾಗಿತ್ತು. ಆಚೆ ಕಡೆ ಕೂಡ ಸಾಕಷ್ಟು ಸಂಭ್ರಮಾಚರಣೆಯನ್ನು ಮಾಡ್ತಾರೆ, ಸಾಕಷ್ಟು ಸೆಲೆಬ್ರೇಷನ್ಸ್ ಫಂಕ್ಷನ್ಸ್ಗಳಿಗೆ ಹೋಗ್ತಾ ಇರ್ತಾರೆ. ವರ್ತೂರ್ ಅವರನ್ನ ನೋಡೋಕ್ಕಂತಲೇ ತುಂಬ ಜನ ಮೂಲೆ ಮೂಲೆಯಿಂದಲೂ ಕೂಡ ಅವರ ಮನೆಯ ಬಳಿ ಭೇಟಿ ಕೊಡ್ತಾರೆ, ಅವರನ್ನು ಮೀಟ್ ಮಾಡಿ ಊಟವನ್ನು ಕೂಡ ಅಲ್ಲಿ ವರ್ತೂರ್ ಸಂತೋಷ್ ಅರೇಂಜ್ಮೆಂಟ್ ಮಾಡ್ತಾರೆ. ಬಂದಂಥ ಅಭಿಮಾನಿಗಳು ಊಟ ಮಾಡ್ಕೊಂಡು ಹೋಗ್ಬೇಕು ಹೊಟ್ಟೆ ತುಂಬ ಅಂತ.